ನನ್ನ ಹೆಸರು ಸರೋಜಾ ಅಂತ. ನಮ್ಮೂರು ಬಂದು ಮಂಡ್ಯ ಡಿಸ್ಟ್ರಿಕ್ಕು ಕೇರ್ಪೇಟೆ. ನಮಗೆ ಇಲ್ಲಿ ನಮ್ಮ ಮಗ್ಳಿಗೆ ಪ್ರಾಬ್ಲಮ್ ಆಗಿತ್ತು, ದೃಷ್ಟಿಶಕ್ತಿ ಥರ ಪ್ರಾಬ್ಲಮ್ ಆಗಿತ್ತು. ಅದನ್ನು ಯಾರೋ ಒಬ್ಬರು ಅಡ್ರೆಸ್ ಕೊಟ್ಟರು. ಇಲ್ಲಿಗೆ ಬಂದ್ವಿ, ಬಂದು 5 ದಿನ ಇದ್ವಿ. 5 ದಿನ ಇದ್ದು ತುಂಬ ಒಳ್ಳೇದಾಯಿತು, ಏನೂ ಕೆಟ್ಟದ್ದಾಗಲಿಲ್ಲ, ಪರಿಹಾರ ಆಯಿತು. 5 ದಿನ ಇಲ್ಲಿರಬೇಕು, ಈ ತಾಯಿ ಶಕ್ತಿ ತುಂಬ ಪವರ್ಫುಲ್ ಆಗಿದೆ. ಹಂಗಾಗಿ ನಾವು ತುಂಬ ಇಲ್ಲಿಗೆ ಬರೋದಕ್ಕೆ ಇಷ್ಟಪಡ್ತಾ ಇರ್ತೀವಿ. ಬಂದು ಆವಾಗವಾಗ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನಮ್ಮ ಮಗಳಿಗೆ ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ಏನು ತೊಂದರೆ ಇಲ್ಲ, ಸಮಸ್ಯೆ ಇದೆ, ದೃಷ್ಟಿಶಕ್ತಿ ಥರ ಬಂದಿತ್ತು, ಅದನ್ನು ಪರಿಹಾರ ಆಯಿತು. ಇಲ್ಲಿಗೆ ಬಂದಮೇಲೆ ಎಲ್ಲ ಕ್ಲಿಯರ್ ಆಗಿದೆ, ಏನು ತೊಂದರೆ ಇಲ್ಲ. ಇವಾಗ ಆರಾಮಾಗಿದ್ದಾಳೆ ನಮ್ಮ ಮಗಳು, ಏನು ತೊಂದರೆ ಇಲ್ಲ. ಪವರ್ಫುಲ್ಲು ಗುರುಗಳು 5 ದಿನ ಇರಿ ಅಂತಾರೆ. ಅಲ್ಲಿಂದ ಬಂದಮೇಲೆ ಬಂದಿನ ಈ ಥರ ಏನಿದೆ ಅಂತ ನೋಡ್ಬಿಟ್ಟು ಏನಾಗಿದೆ, ಸಮಸ್ಯೆ ಏನಿದೆ ಅಂತ ಚೆಕ್ ಮಾಡ್ತಾರೆ. ಫಸ್ಟು ಬಂದ ತಕ್ಷಣ ಚೆಕ್ ಮಾಡಿ ಇರಬೇಕಾ ಬೇಡವಾ ಅಂತ ಅವರೇ ಹೇಳ್ತಾರೆ. ಹೇಳಾದ್ಮೇಲೆ ಇರಬೇಕು ಅಂದರೆ 5 ದಿನ ಇರಿಸ್ಕೊತಾರೆ. ಇರಿಸ್ಕೊಂಡು ಅದೇನು ದೇವಿಗೆ ಪೂಜೆ ಇದೆ, ಪುರಸ್ಕಾರ ಇದೆ ಎಲ್ಲ ಮಾಡಿಸ್ಬಿಟ್ಟು ಅದನ್ನು ಪರಿಹಾರ ಮಾಡಿ ಕಳಿಸ್ಕೊಡ್ತಾರೆ. ಇಲ್ಲಿಂದ ಹೋಗೋರೆಲ್ಲ ತುಂಬ ಚೆನ್ನಾಗಿ ಆಗಿ ಹೋಗ್ತಾರೆ, ಎಲ್ಲ ಪರಿಹಾರ ಆಗಿ ಹೋಗ್ತಾರೆ. ಎಲ್ಲ ಪರಿಹಾರ ಆಗಿದೆ. ನಮ್ಗೇನಿಲ್ಲ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇದೆ. ಇವಾಗ ಇಲ್ಲಿಗೆ ಬಂದು ಒಳ್ಳೇದಾಗಿದೆ, ಏನು ಕೆಟ್ಟದ್ದಾಗಿಲ್ಲ. ಹಂಗಾಗಿ ಅವಾಗವಾಗ ಬಂದು ಹೋಗ್ತೀವಿ. ನಮಸ್ಕಾರ, ನನ್ನ ಹೆಸರು ಕುಮಾರಸ್ವಾಮಿ ಅಂದ್ಬಿಟ್ಟು, ನಾನು ಯಲ್ಲಮ್ಮ ದೇವಸ್ಥಾನದ ಅರ್ಚಕರು. ನಾವು ಇಲ್ಲಿ ಬಂದುಬಿಟ್ಟು ವಿಶೇಷತೆ ಏನಂದರೆ ಗಾಳಿ ಬಿಡಿಸೋದು, ಪ್ರೇತ್ಮಾತ್ಮಗಳನ್ನು ಬಿಡಿಸೋದು, ಆಮೇಲೆ ತಡೆ ಹೊಡೆಯೋದು, ಈ ಮಾಟಮಂತ್ರ ಎಲ್ಲ ಮಾಡಿಸಿರ್ತಾರಲ್ಲ ಅದನ್ನು ತಡೆಯೋದ್ಬಿಟ್ಟು ದೃಷ್ಟಿ ತೆಗೆದುಬಿಟ್ಟು ನಿವಾರಣೆ ಮಾಡೋದು. ಇಲ್ಲಿ ವಿಶೇಷತೆ ಇನ್ನ ಅಂತಂದರೆ ಗಾಳಿ ಬಿಡಿಸೋದು. ಈ ನಮ್ಮ ಕರ್ನಾಟಕದ ರಾಜರಾಜದಿಂದ ಮೂಲೆಯಿಂದನು ಬರ್ತಾರೆ ಗಾಳಿ ಬಿಡಿಸ್ಕೊಳ್ಳೋಕ್ಕೆ. ಅವ್ರಿಗೆ ಏನೇ ತೊಂದರೆ ಇದ್ದರೂ ನಾವು ಇಲ್ಲಿ ಬಂದರೆ ನಿವಾರಣೆ ಮಾಡಿ ಕಳಿಸ್ತೀವಿ. ಎಲ್ಲ ಕರ್ನಾಟಕದ ಎಲ್ಲ ರಾಜ್ಯದಿಂದ ಬಂದುಬಿಟ್ಟು ಇಲ್ಲಿ ಬಂದು ಗಾಳಿ ಎಲ್ಲ ಬಿಡಿಸ್ಕೊಂಡು ನಿವಾರಣೆ ಮಾಡಿಕೊಂಡು ನಾವು ಇಲ್ಲಿ ಒಂದು 5-6 ದಿವಸ ಇಟ್ಕೊತೀವಿ. ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಇದೆ, ಸ್ನಾನದ ಮನೆ ಇದೆ, ಊಟದ ವ್ಯವಸ್ಥೆ ಇದೆ, ಮಲ್ಕೊಳ್ಳೋಕ್ಕೆ ಜಾಗ ಇದೆ, ಎಲ್ಲ ಇದೆ. ಅವ್ರಿಗೇನೇ ತೊಂದರೆ ಇದ್ದು ಬಂದು ಯಮನ ಸನ್ನಿಧಾನದಲ್ಲಿ ಬಂದುಬಿಟ್ಟು ಅವ್ರು ಬಂದು ಅವರ ಕಷ್ಟನೆಲ್ಲ ನಿವಾರಣೆ ಮಾಡ್ಕೊಂಡು ಹೋಗ್ಬೋದು. ನಾವು ಬಂದು ಅವ್ರು ಫಸ್ಟ್ ಕರೆಸ್ತೇವೆ, ಬರ್ತಾರೆ, ಅವರಾಗೆ ಬರ್ತಾರೆ. ಬಂದಮೇಲೆ ನಾವು ಕುಂದಿರಿಸಿ ಯಮನ ಮುಂದೆ ಕುಂದಿರಿಸ್ಬಿಟ್ಟು ಚೆಕ್ ಮಾಡ್ತೀವಿ, ಅವ್ರಿಗೆ ಅವ್ರಿಗೇನು ಗಾಳಿ ತೊಂದರೆ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಇದ್ರೆ ಅಮ್ಮ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳ್ತೀವಿ, ಹಿಂಗೆ ಬಿಡಿಸ್ಕೋಬೇಕು ಅಂತ ಹೇಳ್ತೀವಿ. ಅವರು ಇಷ್ಟ ಬಿಡಿಸ್ಕೊಂಡ್ರೆ 5 ದಿವಸ ನಾವು ಇಲ್ಲೇ ಇಟ್ಕೊಂಡು ಆ ಯಮನ ಬಿಡ್ತೇವೆ ಅವ್ರ ಮೈ ಮೇಲೆ, ಮತ್ತೆ ಅವ್ರಿಗೆ ಜೀವನಪುರಿಂದ ಏನು ಬರ್ಕೊಡ್ದು, ಮತ್ತೆ ನೆಗೆಟಿವ್ ಯಾವುದು ಬರ್ಕೊಡ್ದು. ಅದಕ್ಕೋಸ್ಕರ ಯಮನ ಅವ್ರನಲ್ಲಿ ಬಿಡ್ತೀವಿ ನಾವು, ಅಂದ್ರೆ ಪೂರ್ತಿ ಜೀವನ ಪೂರ್ತಿ ಅವ್ರ ಹತ್ರ ಏನು ಅಂತದ್ ಬರ್ಕೊಡ್ದು, ನೆಗೆಟಿವ್ ಬರ್ಕೊಡ್ದು, ಆ ಯಮನೇ ಇರಬೇಕು ಅವ್ರ ಮೈಯಲ್ಲಿ. ಆತರ ದೇವ್ರು ಬಿಟ್ಬಿಟ್ಟು ಅವ್ರಿಗೆ ಹುಷಾರು ಮಾಡಿ 5 ದಿವಸ ಇಟ್ಕೊಂಡು 5-6 ದಿವಸ ಅವ್ರನ್ನ ಮತ್ ಮನೆ ಕಳಿಸ್ತೀವಿ. ಮೈ ಮೇಲೆ ಗಾಳಿ ಇತ್ತು, ಗಾಳಿ ಇದ್ದಾಗ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು, ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮು, ಮತ್ತೆ ನಮಗೆ ಹೆಲ್ತ್ ಇಶ್ಯೂ ಅಂತ ಅಂದ್ಕೊಂಡು ಹಾಸ್ಪಿಟಲ್ಸ್ಗಳೆಲ್ಲ ತಿರುಗಿದ್ವಿ, ಏನು ಅಂತ ಗೊತ್ತಾಗಿಲ್ಲ. ಅದಾದಮೇಲೆ ಇಲ್ಲಿ ಒಂದ್ಸಲ ಕಡೆ ಥರ ಪ್ರಯತ್ನ ಮಾಡೋಣ ಅಂತ ನಾವು ಇಲ್ಲಿಗೆ ಬಂದಿದ್ದು, ಯಾರೋ ಹೇಳಿದ್ರು ಅಂತ ಇಲ್ಲಿಗೆ ಬಂದ್ವಿ. ಬಂದೇ ದಿನಕ್ಕೆ ನನಗೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. 5 ದಿನದಲ್ಲಿ ಅಮ್ಮನ ಪೂಜೆ ಮಾಡಿ ಎಲ್ಲ ಮಾಡಿ ಅಲ್ಲಿಗೆ ಎಲ್ಲ ಅಂತ ಹಾಕ್ತಾರೆ, ಅದನ್ನೆಲ್ಲ ಹಾಕಿದ್ಮೇಲೆ ನನಗೆ ಇನ್ನೂ ಚೆನ್ನಾಗಾಯಿತು. ಮನೆಗೆ ಹೋದ್ಮೇಲೆ ಇವಾಗ 1 ತಿಂಗಳಾಯ್ತು ಅಷ್ಟೇ ನಾನು ಮನೆಗೆ ಹೋಗಿರೋದು, ಬೇರೆಯವನು ಕರ್ಕೊಂಡು ಬಂದಿದ್ದೀನಿ, ಏನೋ ಪ್ರಾಬ್ಲಮ್ ಇದೆಯೋ ಅವ್ರಿಗೂ ಸಾಲ್ವ್ ಆಗಬೇಕು ಅಂತ. ಸೊ ಯಾರೇ ಇದೇ ಸ್ಥಾನಕ್ಕೆ ಬಂದ್ರೂ ಅಮ್ಮ ಜೊತೆ ಇರ್ತಾರೆ, ಶಕ್ತಿ ಇದೆ ಅಮ್ಮನಿಗೆ, ಯಾರೇ ಈ ಥರ ಪ್ರಾಬ್ಲಮ್ ಇದ್ರೂ ಬಂದು ಕ್ಲಿಯರ್ ಮಾಡಿಸ್ಕೊಂಡು ಹೋಗಿ ಎಲ್ಲ ಒಳ್ಳೇದಾಗುತ್ತೆ ಅವ್ರ ಮನೆ. ಹೌದು, ಸಿಗುತ್ತೆ. ನಮ್ಮ ಯಲ್ಲಮ್ಮದೇವ ಬಸಪ್ಪ, ಇದನ್ನ ನಾವು ಯಲ್ಲಮ್ಮನ ಮೈ ಮೇಲೆ ತುಂಬಿಟ್ಟು ಶಕ್ತಿ ಕೊಟ್ಟಿದ್ವಿ, ದೀಕ್ಷೆ ಕೊಟ್ಬಿಟ್ಟು. ಹಂಗಾಗಿ ಈ ಬಸಪ್ಪ ಬಂದ್ಬಿಟ್ಟು ಏನೇ ಕಷ್ಟ ಇದ್ರು ಕೂಡ ಬಂದು ಪಾದ ಕೇಳ್ಬೋದು.
ಏನೇ ತೊಂದರೆ ಇದ್ರೂ ಎಲ್ಲ ಸಮಸ್ಯೆಗೂ ಆಗುತ್ತಾ ಆಗಲು ಅಂತಂದು ಪಾದ ಕೊಡುತ್ತೆ, ಆಗೋದಾದ್ರೆ ಬಲಗಡೆ ಕೊಡುತ್ತೆ, ಇಲ್ಲಾಂದ್ರೆ ಎಡಗಡೆ ಕೊಡುತ್ತೆ. ಆಮೇಲೆ ವಿಶೇಷತೆ ಅಂತಂದ್ರೆ ಮನೆಗಳಿಗೆ ಪಾದ ಪೂಜೆಗೆಲ್ಲ ಕರ್ಕೊಂಡು ಹೋಗ್ಬೋದು, ಈ ಗೃಹ ಪ್ರವೇಶಕ್ಕೆ ಎಲ್ಲದಕ್ಕೂ ಕರ್ಕೊಂಡು ಹೋಗ್ಬೋದು. ಇಲ್ಲಿಂದ ಆಜ್ಞೆ ಕೊಡ್ತಾರೆ, ಪಾದ ಕೊಡ್ತಾರೆ, ಪಾದ ಕೊಡದೆ ಕರ್ಕೊಂಡು ಹೋಗ್ಬೋದು. ಸಮಸ್ಯೆ ಪರಿಹಾರ ಆಗುತ್ತಂದ್ರೆ ಬಲಗಡೆ ಬಲಪಾದ ಕೊಡುತ್ತೆ, ಅರ್ಥ ಇದ್ರಾ? ಆಗಲ್ಲ ಅಂತಂದ್ರೆ, ನಿವಾರಣೆ ಆಗಲ್ಲ ಅಂತಂದ್ರೆ ಸ್ವಲ್ಪ ಲೇಟ್ ಆಗಿ ಎಡಗಲ್ಕ ಕೊಡುತ್ತೆ. ಶಿವನಾಪುರ ಇಲ್ಲಿಗೆ ಬಂದ ನಂಗೆ ಭಯ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಜಾಸ್ತಿ ಓಡಾಡಕ್ಕತ್ತಾರಿಲ್ಲ, ಕಾಲುಗಳು ನೋವಿತ್ತು, ತಲೆ ಸುತ್ತಾ ಇತ್ತು. ಆ ಅಮ್ಮನ ತಾಯಿಯಿಂದ ಪರವಾಗಿಲ್ಲ, ನಮ್ಮ ಗುರುಗಳು ಚೆನ್ನಾಗಿ ಮೇಲ್ ಮಾಡಿದ್ರು. ವೈಬ್ರೇಷನ್ ಬಂದ್ಬಿಡೋದು, ಕೈ ಕಾಲೆಲ್ಲ ಓಡಾಕತ್ತಾರಿಲ್ಲ, ಭಯ ಆತರ ಎಲ್ಲ. ಐದು ದಿವಸ ಇದ್ವಿ ನಾವು, ಕ್ಲಿಯರ್ ಆಗಿದೆ, ಖುಷಿಯಾಗಿ ಮನೆಗೆ ಹೋಗ್ತೀವಿ. ಫಸ್ಟು ಏನು ಅನಿಸ್ತಾ ಇಲ್ಲ, ಮೈ ಕೈ ಎಲ್ಲ ನೋವು ಅಂತ ನಾವು ಇಲ್ಲಿ ಚೆಕ್ ಮಾಡಿಸ್ಕೊಳಕ್ಕೆ ಅಂತ ಬಂದೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ ಅಂತ, ನಮ್ಮ ಮೈ ಮೇಲೆ ಏನಿದೆ ಅನ್ನೋದು ನಮಗೆ ತೋರಿಸ್ತು. ಆದರೆ ನಾನು ನಂಬಿದ್ದೀವಿ, ನಂಬಿ ಬೇರೆಯವ್ರಿಗೂ ಸಹ ನಾವು ಸಹಾಯ ಮಾಡಿ ಕಳ್ಸೋಕ್ಕೂ ಕೂಡ ನಮಗೆ ಒಂಥರ ನಂಬಿಕೆ ಬಂದಿದೆ ಅಮ್ಮ ಮೇಲೆ. ಪರವಾಗಿಲ್ಲ, ಇಲ್ಲಿ ಬಂದು ಯಾರಾದರೂ ಆಗಲಿ ಇದ್ದು ತೋರಿಸ್ಕೊಂಡು ಅಮ್ಮಗೂ ಸಹ ಸ್ವಲ್ಪ ಸಹಾಯ ಮಾಡ್ಬೋದು. ದೇವ್ರ ನಂಬಿ ಬರಬೇಕು, ನಮ್ಗಾದ್ರೆ ಸ್ವಲ್ಪ ಕ್ಲಿಯರ್ ಆಗಿದೆ, ನಂಬಿದೀವಿ ನಾವು ಪರವಾಗಿಲ್ಲ ಅಂತ. ಎಲ್ಲಿದ್ರು ಕೂಡ ಯಾರೇ ನೋಡಿದ್ರು ಪರವಾಗಿಲ್ಲ, ಬಂದು ನಂಬಿಕೆಯಿಂದ ತೋರಿಸ್ಕೋಬಹುದು, ನಂಬಿಕೆ ಇದೆ ಅಮ್ಮ ಮೇಲೆ. ನಮ್ಮ ಅಕ್ಕವರು ಇಲ್ಲಿ ಬರ್ಬೇಕಾದ್ರೆ ಫುಲ್ ಹುಷಾರಿಲ್ಲ, ಓಡಾಡಕ್ ಆಗ್ತಿರ್ಲಿಲ್ಲ, ಊಟನ ತಿನ್ನಕ್ ಆಗ್ತಿರ್ಲಿಲ್ಲ, ಏನಿಲ್ಲ, ಏನು ಫುಲ್ ಸೀರಿಯಸ್ ಆಗಿದ್ರು. ಇಲ್ಲಿ ಬಂದ್ಮೇಲೆ ಫುಲ್ ಹುಷಾರಾಗಿದೆ. ಇವಾಗ ಇವತ್ತು ಊರಿಗೆ ಹೋಗ್ತಾ ಇದ್ರು, ಪೂಜೆ ಮುಗಿಸಿ ಗಾಳಿ ಇತ್ತು, ಎಲ್ಲ ಬಿಡಿಸ್ಬಿಟ್ಟು ಪರಿಹಾರ ಮಾಡಿಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ರು. ಊರು ಓಕೆ, ಖುಷಿ ಇದೆ. ಬರ್ಬೋದು ಬರ್ಬೋದು, ಏನು ಭಯ ಇಲ್ಲ, ಆರಾಮ್ ಬರ್ಬೋದು. ಸಕ್ಸಸ್ ಸಕ್ಸಸ್ 100% ಸಕ್ಸಸ್ ಆಗಿದೆ, ನಮಗೆ ಸಕ್ಸಸ್ ಆಗಿದೆ.